ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಇಪ್ಪತ್ತೈದು ಅವನ ಮುದಿತಲೆಯು ಸಮಾಧಿ ಶಿಯೋಲ್ ಆಬ್ಲಿವೆನನ್ನು ಸಮಾಧಾನದಿಂದ ಸೇರದಂತೆ ಮಾಡು ಅವನ ಮುದಿತಲೆಯು ರಕ್ತಮಯವಾಗಿ ಸಮಾಧಿ ಶಿಯೋಲ್ ಆಬ್ಲಿವೆನ್ ಸೇರುವಂತೆ ಏನು ಮಾಡಬೇಕೆಂದು ನಿನಗೆ ಗೊತ್ತಿರುವುದು ಒಂದನೇ ಅರಸು ಎರಡನೇ ಅಧ್ಯಾಯ ಆರರಿಂದ ಒಂಬತ್ತನೇ ವಚನಗಳು ದಾವಿದನು ಒಬ್ಬ ಮಾತನಾಡುವವನಾಗಿ ತನ್ನ ಮಗನಾದ ಸೊಲೊಮೋನನಿಗೆ ಯೋವಾಬನು ಒಬ್ಬ ಅಪಾಯಕಾರಿ ಮನುಷ್ಯನು ಮತ್ತು ಸಾಯುವ ಮುನ್ನ ಅವನ ರಕ್ತವು ಪ್ರತಿಕಾರಕ್ಕೆ ಯೋಗ್ಯವಾದದ್ದು ಎಂಬುದನ್ನು ಸೂಚಿಸುತ್ತಾನೆ ಭಾಷಾಂತಕಾರರು ಸ್ಪಷ್ಟವಾಗಿ ಯವಾಬನು ಒಬ್ಬ ಕೆಟ್ಟ ಮನುಷ್ಯನಾಗಿದ್ದರೂ ಇಲ್ಲಿ ಶಿಯೋಲ್ ಎಂಬ ಪದವನ್ನು ಪಾತಾಳ ಎಂಬುದಾಗಿ ದುರ್ಜುಮಯಗೊಳಿಸುವುದು ಸರಿಯಲ್ಲ ಯಾಕೆಂದರೆ ಇದರಲ್ಲಡಗಿರುವ ಮಾತುಗಳು ನೆರೆ ಕೂದಲುಗಳ ಬಗ್ಗೆ ಹೇಳುತ್ತವೆ ಎಂದು ಭಾವಿಸಿದರು ಯಾಕೆಂದರೆ ಕೂದಲು ಮತ್ತು ದೇಹದ ಭಾಗಗಳೆಲ್ಲವೂ ಹೂಣಲ್ಪಡುತ್ತವೆ ಆದರೆ ಬೆತ್ತಲೆಯಾದ ಪ್ರಾಣ ಅಥವಾ ಆತ್ಮವು ಮಾತ್ರವೇ ಶಿಯೋಲ್ ಸೇರುತ್ತದೆ ಎಂಬುದು ಅವರ ಶಿಯೋಲ್ ವಿಚಾರಣಾ ಸರಣಿಯಾಗಿತ್ತು ಆದುದರಿಂದ ಅವರು ಶಿಯೋಲ್ ಎಂಬ ಪದವನ್ನು ಆಂಗ್ಲ ಭಾಷೆಯ ಗ್ರೇವ್ ಸಮಾಧಿ ಎಂಬುದಾಗಿ ತುರ್ಜುಮಯಗೊಳಿಸುವುದು ಸರಿ ಎಂದು ಭಾವಿಸಿದರು ಆದರೆ ಮನಸ್ಸಿನಲ್ಲಿ ಯುಕ್ತವಾದ ಆಲೋಚನೆ ಉಳ್ಳವರಾಗಿದ್ದಾರೆ ಯವಾಬನ ನೆರೆಗೂದಲಾಗಲಿ ಯಾಕೋಬನ ನೆರೆ ಶಿಯೋಲಿನ ಆಬ್ಲಿಯನ ಪಾತಾಳ ಅಂದರೆ ಮರಣದ ಸ್ಥಿತಿಯನ್ನು ಒಟ್ಟಾಗಿ ಸೇರುತ್ತವೆ ಎಂಬುದರಲ್ಲಿ ಯಾವುದೇ ತೊಂದರೆ ಇಲ್ಲ ನೆರೆಗೂದಲು ಮತ್ತು ಮುದಿತಲೆ ಎಂಬ ಪದಗಳು ಕೇವಲ ವೃದ್ಧಾಪ್ಯವನ್ನು ಸೂಚಿಸುವ ಅಲಂಕಾರಿಕ ಪದಗಳಾಗಿವೆ ಮೋಡ ಹರಿದು ಮಾಯವಾಗುವಂತೆ ಪಾಥಾಳಕ್ಕೆ ಶಿಯೋಲ್ ಆಬ್ಲಿವೆನ್ ಇಳಿದು ಹೋದವನು ತಿರುಗಿ ಬರುವುದಿಲ್ಲ ಯೋಭ ಏಳನೇ ಅಧ್ಯಾಯ ಒಂಬತ್ತನೇ ವಚನ ಯೋಭನು ಇಲ್ಲಿ ಮಾನವನ ಅಸ್ತಿತ್ವವು ಪ್ರಾಣವು ಮರಣದಲ್ಲಿ ಸಂಪೂರ್ಣವಾಗಿ ನಾಶವಾಗುವ ವಿಷಯದ ಬಗ್ಗೆ ಮಾತನಾಡುತ್ತಾನೆ ಪರಂತು ಇಪ್ಪತ್ತೊಂದನೇ ವಚನದಲ್ಲಿ ನೀನು ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನ ದೋಷಗಳನ್ನು ಯಾಕೆ ಪರಿಹರಿಸುವುದಿಲ್ಲ ನಾನು ಈಗ ಮಣ್ಣಿನಲ್ಲಿ ಮಲಗಿಕೊಳ್ಳುವೆನೋ ನೀನು ನನ್ನನ್ನು ಹುಡುಕುವಾಗ ನಾನು ಇಲ್ಲದೆ ಹೋಗಿರುವೆನು ಎಂಬ ಮಾತುಗಳಿಂದ ಮುಗಿಸುತ್ತಾನೆ ಇಲ್ಲಿ ಮರಣದ ಮಧ್ಯಂತರ ಕಾಲವನ್ನು ನಿದ್ರೆ ಎಂಬುದಾಗಿ ಮಿಲಿಯಾಂತರ ಯುಗವನ್ನು ಮುಂಜಾವು ಎಂಬುದಾಗಿ ಮತ್ತು ಪ್ರಸ್ತುತ ಕಾಲವನ್ನು ಗೋಳಾಡುವ ಕಣ್ಣೀರಿಡುವ ಕಾಲವೆಂದು ಸೂಚಿಸಲಾಗಿದೆ ದೇವರು ಯೋಬನನ್ನು ಪುನರುತ್ಥಾನದ ಶಕ್ತಿಯಲ್ಲಿ ಮುಂಜಾವಿನಲ್ಲಿ ಹುಡುಕುವನು ಆತನು ಇಲ್ಲದಿದ್ದರೂ ಮರಣವು ತನ್ನ ತೀವ್ರತರವಾದ ನಾಶನ ಕಾರ್ಯವನ್ನು ನಡೆಸಿದ್ದಾಗ್ಯೋ ಪರಂತು ಈ ಪ್ರಕರಣವು ದೇವರ ಶಕ್ತಿಗೆ ಮೀರಿದ್ದಲ್ಲ ಆದುದರಿಂದ ಕರ್ತನ ಸಮಯವು ಬರುವಾಗ ಆತನ ಹಗೆಯ ಕಾಲವು ತೀರಿಹೋದ ಮೇಲೆ ಮತ್ತು ಹರ್ಷದಾಯಕ ಕಾಲ ಬರುವಾಗ ಆತನು ತನ್ನ ಕೈ ಕೆಲಸದ ಬಗ್ಗೆ ಭಯಕ್ಕೆ ಉಳ್ಳವನಾಗಿರುತ್ತಾನೆ ಆಗ ಆತನು ಕರೆಯುವಾಗ ಯೋಬ ಮತ್ತಿತರು ಆ ಕರೆಗೆ ಉತ್ತರಿಸುತ್ತಾರೆ ಯೋಬ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೈದನೇ ವಚನಗಳು ಆಹಾ ಆತನ ಜ್ಞಾನವು ಆಕಾಶದ ಹಾಗೆ ಉನ್ನತವಾಗಿದೆ ನೀನು ಮಾಡುವುದೇನು ಪಾತಾಳಕ್ಕಿಂತ ಶಿಯೋಲ್ ಆಬ್ಲಿವೆನ್ ಆಳವಾಗಿದೆ ನೀನು ತಿಳಿದುಕೊಳ್ಳುವುದೇನು ಯೋಬ ಹನ್ನೊಂದನೇ ಅಧ್ಯಾಯ ಎಂಟನೇ ವಚನ ಈ ಮಾತುಗಳು ಯೋಬನ ಹೈತೈ ಎಂಬ ತಪ್ಪಾಗಿ ಭಾವಿಸಿದ್ದ ಜಫರನದು ಕರ್ತನು ಈತನನ್ನು ದೂರುತ್ತಾನೆ ಈ ಹೇಳಿಕೆಯಿಂದ ಆತನು ಯೋಬನಿಗೆ ದೈವಿಕ ಆಡಳಿತದ ತತ್ವಗಳು ಭೇದಿಸಲಾದವುಗಳು ಎಂದು ಹೇಳಬಯಸುತ್ತಾನೆ ದೇವರ ಬಗ್ಗೆ ಮಾನವನ ಜ್ಞಾನದ ಕೊರತೆಯ ಬಗ್ಗೆ ತಿಳಿಸುವ ಉದಾಹರಣೆಯಾಗಿ ಆತನು ಶಿಯೋಲನ್ನು ಸೂಚಿಸುತ್ತಾನೆ ಮತ್ತು ಎರಡನ್ನೂ ಸಮಾನವಾಗಿ ಹೋಲಿಸಿ ಶಿಯೋಲ್ನಲ್ಲಿ ದೇವರ ಜ್ಞಾನ ಮತ್ತು ಯೋಜನೆಗಳ ತಿಳುವಳಿಕೆ ಇರದು ಎಂದು ಹೇಳುವವನಾಗಿದ್ದಾನೆ దేవరి వాక్యవన్న ఆశీర్వదించాలి ఆమెను